ತುಂಬ ಚೆನ್ನಾಗಿದೆ. ನನ್ನ ಅಪ್ಪು ನಮ್ಮ ಮನೆಯವರೆಗೂ ನಮ್ಮ ಜೊತೆಗೆ, ನಮ್ಮ ಉಸಿರ ತನಕ ನಮ್ಮ ಬಾಸ್ ಅಪ್ಪುನೇ. ಮೂವಿ ಹೇಗಿದೆ ಅಂತ ಹೇಳೋಕ್ಕಿಂತ ಯಾವತ್ತು ಬೆಸ್ಟ್ ಆಗಿರ್ತಾರೆ, ಹಿ ಇಸ್ ದ ಒನ್, ಹಿ ವಿಲ್ ಬಿ ಫಾರ್ ಎವರ್. ಯಾವತ್ತು ನಮ್ಮ ಮನಸ್ಸಲ್ಲಿ ಈ ತರ ವ್ಯಕ್ತಿ ಯಾವ ಹೃದಯಕ್ಕೂ ಸಿಗಲ್ಲ ಸರ್. ಇವಾಗ ಅಷ್ಟೇ ಸರ್ ಕಾಸ್ಟ್ ಸರ್. ಹೇಗಿದೆ ಮೂವಿ? ಸೂಪರ್ ಸರ್. ಅಪ್ಪು ಅಪ್ಪು ಇಲ್ಲದೆ ಏನು ಏನು ಅನ್ನಿಸ್ತಾ ಇದೆ ನಿಮಗೆ ಈ ಮೂವಿ ನೋಡೋದಕ್ಕೆ? ಅಪ್ಪು ಇರ್ಬೇಕಾಯ್ತು ಸರ್, ಇಂತೂ ಎಲ್ಲರಿಗೂ ಕಷ್ಟ. ಈ ಥರ ಫಿಲಮ್ ತೆಗೆಯಕ್ಕೆ ಯಾವಂತಲ್ಲಿ ಸಾಧ್ಯ. ಓಕೆ ಸರ್, ಹೇಗಿದೆ ಮೂವಿ? ಅಪ್ಪು ಇಲ್ಲ, ಏನು ಅನ್ನಿಸ್ತಾ ಇದೆ? ಪವರ್ ಸ್ಟಾರ್ ಇಸ್ ಪವರ್ ಸ್ಟಾರ್. ಸರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ ಸರ್. ಅಪ್ಪು ಇಲ್ಲ, ಏನು ಅನ್ನಿಸ್ತಾ ಇದೆ? ಹೌದಾ? ಅಪ್ಪು ಇಲ್ಲ, ಹೇಗೆ ಅನ್ನಿಸ್ತಾ ಇದೆ? ಅವ್ರು ಇರ್ಬೇಕಿತ್ತು ಸರ್, ಅವ್ರು ಇದ್ದಿದ್ದೆ ಚೆನ್ನಾಗಿರೋದು. ಮೇಡಮ್ ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ. ನನ್ನ ಅಪ್ಪು ನಮ್ಮ ಮನೆಯವರೆಗೂ ನಮ್ಮ ಜೊತೆಗೆ, ನಮ್ಮ ಉಸಿರ ತನಕ ನಮ್ಮ ಬಾಸ್ ಅಪ್ಪುನೇ. ಮೇಡಮ್ ಮೂವಿ ಹೇಗಿದೆ? ಮೂವಿ ಹೇಗಿದೆ ಅಂತ ಹೇಳೋಕ್ಕಿಂತ ಅವ್ರು ಯಾವತ್ತು ಬೆಸ್ಟ್ ಆಗಿರ್ತಾರೆ, ಹಿ ಇಸ್ ದ ಒನ್, ಹಿ ವಿಲ್ ಬಿ ಫಾರ್ ಎವರ್. ಯಾವತ್ತು ನಮ್ಮ ಮನಸ್ಸಲ್ಲಿ ಅವ್ರು ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ, ಅವರೆಲ್ಲೂ ಹೋಗಿಲ್ಲ. ವಿ ಲವ್ ಯು ಅಪ್ಪು, ವಿ ಲವ್ ಯು. ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ ಸರ್. ಅಪ್ಪು ಇಲ್ಲ, ಹೇಗೆ ಅನ್ನಿಸ್ತಾ ಇದೆ? ಅಪ್ಪು ಇಲ್ಲ ಇವಾಗ, ಏನು ಅನ್ನಿಸ್ತಾ ಇದೆ? ಇಲ್ಲ ಅಂತ ಮನಸ್ಸಲ್ಲಿ ಇಲ್ಲ, ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡ್ಬೇಕು. ಹೇಗಿದೆ ಮೂವಿ? ಏನಾದರೂ ಮಾತಾಡ್ತೀರಾ ಅಪ್ಪು ಬಗ್ಗೆ? ರಿವ್ಯೂ ಎಲ್ಲ ಇದು ಕೇಳಂಗಿಲ್ಲ ಸರ್. ಅಷ್ಟೇನಾ? ಅಲ್ಲ, ಬಟ್ ಆದರೂ ಏನೋ ಒಂದು ಇರುತ್ತಲ್ಲ, ಚೆನ್ನಾಗಿತ್ತು ಅಥವಾ ಬೇಜಾರಾಯಿತು ಅಥವಾ ಎಲ್ಲೋ ಬೋರ್ ಹೊಡಿತು ಆ ಥರ ಏನಾದರೂ? ಬೋರ್ ಹೊಡಿಲಿಲ್ಲ ಎಲ್ಲೂ, ಬಟ್ ಲಾಸ್ಟಲ್ಲಿ ಎಮೋಷನಲ್ ಆಯಿತು. ಮೂವಿ ನೋಡಿದೆಲ್ಲ ಮರೆತು ಹೋಗಿಬಿಟ್ಟು ಬರೀ ಅಪ್ಪನೆ ಕಾಪಿ. ಥ್ಯಾಂಕ್ ಯು. ಪುನೀತ್ರ ಬಗ್ಗೆ ಹೇಳಬೇಕಂದ್ರೆ, ಈ ಸ್ವಲ್ಪ ಇಡೀ ಪ್ರಪಂಚದಲ್ಲೇ ಇಂಥ ವ್ಯಕ್ತಿ ದೇವ್ರಿಗೂ ನೋಡಿಲ್ಲ ಸರ್. ನೋಡ್ಬಿಟ್ಟಿದ್ದೀವಿ. ಇದರಲ್ಲಿ ಒಂದು ಲೈನ್ ಇದೆ, ಎಲ್ಲ ಕೊಟ್ಟು ಕಸಿಯೋ ನೀನು ಮೋಸಗಾರನೋ ಅಥವಾ ಆಟಗಾರನೋ ಅಂತ ಹೇಳ್ಬಿಟ್ಟು ಒಂದು ಲೈನ್ ಬರ್ತಿದ್ದಾರೆ. ಹ್ಯಾಟ್ಸ್ ಆಫ್ ಅವ್ರಿಗೆ. ರಿಯಲಿ ಐ ಹೇಟ್ ಗಾಡ್ ಸರ್. ಅಷ್ಟೇ, ಏನೋ ಹೇಳಬೇಕು, ಫೀಲಿಂಗ್ಸ್ ಅಂದರೂ ಹೇಳಕ್ಕೆ ಆಗ್ತಿಲ್ಲ ಸರ್. ಬಟ್ ಎಲ್ಲ ಅಭಿಮಾನಿಗಳಿಗೂ ಮೋಸ ಮಾಡಿಬಿಟ್ಟ ಸರ್ ದೇವರು. ಸರ್, ನಾನಂತಲ್ಲ, ಇದು ಒಳ್ಳೆ ಹೃದಯ ಒಳ್ಳೆ ಭಾವನೆಗಳು ಇರೋದಾದ್ರೆ ಯಾಕೆ ಈ ಥರ ಮಾಡ್ತಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಸರ್, ಎಸ್ಪೆಷಲಿ ನೀವು ಈ ಕ್ಯಾಮ್ರಾ ಇಟ್ಕೊಂಡು ನೀವು ನೋಡ್ಬೇಕು ಸರ್. ನೀವು ತುಂಬ ಫೀಲ್ ಆಗ್ತಾ ಇದೆ ಸರ್. ಅದು ಹಾಗೆ ಹೇಳ ಸರ್. ಸರ್, ಹೇಗಿದೆ ಮೂವಿ? ಆ್ಯಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಲ್ಲ, ಬಟ್ ಹಿಂಗೆ ಫ್ರೆಂಡ್ಸ್ ಕರ್ಕೊಂಬಂದಿದ್ರು. ಒಂದು ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೋ ಆ ಥರ ಪುನೀತ್ ರಾಜ್ಕುಮಾರ್ ಎಂಟೈರ್ ಮೂವೀಸಲ್ಲಿ ಈ ಮೂವಿ ಪರ್ಫೆಕ್ಟ್ ಕ್ಲೈಮ್ಯಾಕ್ಸ್. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಬಟ್ ಅಪ್ಪು ನಮ್ಮ ಜೊತೆ ಇಲ್ಲ, ಏನು ಅನ್ನಿಸ್ತಾ ಇದೆ? ಇರಬೇಕಾಗಿತ್ತು ಅವರು ಇವತ್ತು ಇಲ್ಲ ಅಂದ್ರೂ. ಬಟ್ ಅವ್ರ ಫ್ಯಾನ್ಸು ನಾವು ಅವ್ರನ್ನ ಯಾವ ಥರ ನೋಡ್ತಿದ್ವಿ ಅದಕ್ಕಿಂತ ಹೆಚ್ಚಾಗಿ, ಅವ್ರು ಇರ್ತಿದ್ರೆ ಅದಕ್ಕಿಂತ ಯಾವ ಥರ ನೋಡ್ತಿದ್ವಿ, ಬಟ್ ಅವ್ರು ಇವತ್ತು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನೋಡ್ತಿದ್ವಿ. ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಅಪ್ಪು ನಮ್ಮ ಜೊತೆ ಇಲ್ಲ, ಏನು ಅನ್ನಿಸ್ತು? ನೋಡಿ, ನೋಡೋಕ್ಕಾಗಿಲ್ಲ, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ರ ಮೂವಿ ಥಿಯೇಟ್ರಲ್ಲಿ ನೋಡ್ತಿರೋದು. ಓಕೆ. ಅಪ್ಪು ನಮ್ಮ ಜೊತೆ ಇಲ್ಲ. ಐ ಥಿಂಕ್ ಅಪ್ಪು ಅವ್ರು ಎಲ್ಲೂ ಹೋಗಿಲ್ಲ. ಅವ್ರು ಮಾಡಿರೋ ಕೆಲಸ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರುತ್ತೆ. ಅವ್ರು ಮಾಡಿರೋ ಸಿನಿಮಾಗಳು, ಅವ್ರು ಮಾಡಿರೋ ಒಳ್ಳೆ ಕೆಲಸದಲ್ಲಿ ಅಪ್ಪು ಅವರು ಯಾವಾಗಲೂ ಅವ್ರ ಅಭಿಮಾನಿಗಳ ಜೊತೆ ಇದ್ದೇ ಇರ್ತಾರೆ. ಅವರೆಲ್ಲೂ ಹೋಗಲ್ಲ. ದೇಹ ಹೋಗಿರ್ಬೋದು, ಬಟ್ ಅವ್ರ ಅಭಿಮಾನಿಗಳಲ್ಲಿ ಅವ್ರಿಗೆ ಬದುಕಿರ್ತಾರೆ. ಬಟ್ ಫಿಲಮ್ ಬಗ್ಗೆ ಏನು ಅನ್ನಿಸ್ತು? ಚೆನ್ನಾಗಿದೆ. ಎಡಿಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಮೂವಿ ಚೆನ್ನಾಗಿದೆ. ನೋಡಬೇಕು, ಫ್ಯಾಮಿಲಿ ನೋಡಬೇಕು, ಫ್ರೆಂಡ್ಸ್ ನೋಡಬೇಕು. ಪ್ರತಿಯೊಂದನ್ನು ಮೊಮೆಂಟ್ಸ್ ತುಂಬ ಚೆನ್ನಾಗಿ ಗ್ರ್ಯಾಬ್ ಮಾಡಿದ್ದಾರೆ. ಮತ್ತು ಡೈರೆಕ್ಟರು ಅಷ್ಟೇ ತುಂಬ ಡೆಡಿಕೇಟೆಡಾಗಿ ಮಾಡಿ ಅವ್ರಿಗೋಸ್ಕರನೇ ಅಂತಲೇ ಮಾಡಿದ್ದಾರೆ. ನಾವುಗಳು ಅಷ್ಟೇ ಅವ್ರಿಗೋಸ್ಕರನೇ ಅಂತ ಕಾದಿರೋದು. ಚೆನ್ನಾಗಿದೆ ಮೂವೀಸು, ಬಂದು ನೋಡಿ, ಫ್ರೆಂಡ್ಸ್ ನೋಡಿ, ಫ್ಯಾಮಿಲಿ ನೋಡಿ. ಅವ್ರಿಗೆ ಮುಂಚೆ ಫ್ಯಾನ್ ಆಗಿದ್ವಿ, ಈಗ ಹೋಗ್ತಾ ಹೋಗ್ತಾ ಈಗ ಅಣ್ಣ ಅಂದರೆ ಎಮೋಷನ್ ಆಗೋಗ್ಬಿಟ್ಟಿದೆ ಜನರಿಗೆ. ಎಮೋಷನ್ ಆಗಿದೆ,
ಅದ್ರಲ್ಲಿ ನಮ್ಗೆ ಒಂದ್ ಕೈ ಜಾಸ್ತಿ ಆಗಿದೆ. ಎಮೋಷನ್ಸ್ ಅಣ್ಣ ಅಂದ್ರೇನೆ ಎಮೋಷನ್ಸ್. ಅದ್ರಲ್ಲಿ ಫಿಲಮ್ಗೋಸ್ಕರ ಆಗ್ಲೇ ಒಂದು ತಿಂಗಳಿಂದ ವೈಟ್ ಮಾಡ್ತಾ ಇರೋದು. ಈ ದಿನಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಈ ದಿನ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಾವ್ ಯಾವ ನಮ್ ಬರ್ತಡೆಗೂ ಇಷ್ಟೊಂದು ನಾವು ದಿನ ನಮ್ ಬರ್ತಡೆನೂ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಇವತ್ತು ಅಪ್ಪು ನಮ್ ಜೊತೆ ಇಲ್ಲ, ಏನನ್ಸತ್ತೆ ಸರ್? ಕಷ್ಟ ಆಗುತ್ತೆ ಸರ್ ಹೇಳಕ್ಕೆ, ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಮ್ ಜೊತೆ ಇದ್ದೇ ಇದಾರೆ ಸರ್. ಯಾವಾಗ ಗೊತ್ತಾಗೋದು? ಈಗ ಫಿಲಮ್ಗೆ ಹೋದ್ವಿ, ಫಿಲಮ್ಗೆ ಹೋಗೋವರೆಗೂ ಗೊತ್ತಾಗ್ತಿರಲಿಲ್ಲ. ಫಿಲಮ್ ಒಳಗಡೆ ಹೋದ್ವಲ್ಲ, ಒಳಗಡೆ ಹೋದ್ಮೇಲೆ ಅವ್ರು ಸ್ಕ್ರೀನ್ ಮೇಲೆ ಬಂದಾಗಲೂ ಗೊತ್ತಾಗ್ತಿರಲಿಲ್ಲ ನಮ್ಮ ಜೊತೆ ಇಲ್ಲ ಅಂತ. ಯಾವಾಗ ವಾಯ್ಸ್ ಬರಲಿಲ್ವಲ್ಲ, ವಾಯ್ಸ್ ಬರಲಿಲ್ವಲ್ಲ, ಅವಾಗ ಗೊತ್ತಾಗಿತ್ತು ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಈಗ ಎಷ್ಟೊಂದು ಜನ ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾರೆ, ಅಪ್ಪು ಥರನೇ ಮಾತಾಡಿಸ್ಬೋದಿತ್ತು, ಬಟ್ ಯಾಕೆ ಶಿವರಾಜ್ ಕುಮಾರ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು? ಅವ್ರ ಬ್ರದರ್ ಅಲ್ವಾ ಸರ್? ಅಲ್ಲ ಮಿಮಿಕ್ರಿ ಸರ್, ಎಮೋಷನ್ಸ್ ಇರುತ್ತೆ, ಅವ್ರ ಒಂದು ಕನೆಕ್ಷನ್ಸ್ ಇರುತ್ತೆ. ಅವ್ರು ಈಗ ಯಾವುದೇ ಡಬ್ಬಿಂಗ್ ಆರ್ಟಿಸ್ಟ್ಗಳ ಹತ್ರ ಮೂವ್ಮೆಂಟ್ ಮಾಡಿಸಿದ್ರು ಅಷ್ಟು ಕ್ಲಾರಿಟಿ ಸಿಗಲ್ಲ. ಡೈರೆಕ್ಟರು ಇದನ್ನೆಲ್ಲ ನೋಡಿನೇ ಮಾಡಿರ್ತಾರೆ, ಪ್ಲಾನ್ ಮಾಡ್ಬಿಟ್ಟೆ ಮಾಡಿದಾರೆ ಸರ್. ನಾವು ಅನ್ಕೊಂತಿದ್ವಿ ಹಂಗ್ ಮಾಡ್ಬೋದಾಗಿತ್ತು, ಹಿಂಗ್ ಮಾಡ್ಬೋದಾಗಿತ್ತು ಅಂತ. ಫಿಲಮ್ ಬರಕ್ಕೂ ಮುಂಚೆ ಹೇಳ್ತಿರೋದಿ, ಫಿಲಮ್ ಬರಕ್ಕೂ ಮುಂಚೆ ನಾವು ಹಂಗ ಅನ್ಕೊಂಡಿದ್ವಿ, ಹಿಂಗ್ ಮಾಡ್ಬೋದಾಗಿತ್ತು ಹಂಗ್ ಮಾಡ್ಬೋದಾಗಿತ್ತು ಅಂತ. ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಿದ್ವಲ್ಲ, ಅವಾಗಲೇ ಗೊತ್ತಾಗಿತ್ತು. ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಆ ಟೈಮಲ್ಲಿ ಅವ್ರು ತೀರೋದಾಗ್ಲಿಂದ ಯೋಚನೆ ಮಾಡೋಕ್ಕೆ ಏನೋ ಅವ್ರಿಗೆ 2 ತಿಂಗಳು ಬೇಕಾಗಿದೆ. ಅದಾದ್ಮೇಲೆ ಅವರೆಲ್ಲ ಪ್ರಿಪ್ರೇಷನ್ ಮಾಡಿ ತಿರ್ಗಾ ಬಂದು ಮಾಡೋಷ್ಟರಲ್ಲಿ ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಳೋದು ಹೇಳ್ಬೋದು ಸರ್. ಅಲ್ಲ ನಮ್ಗನ್ಸುತ್ತೆ, ನಾರ್ಮಲ್ ಆಗಿ ಅನ್ಸುತ್ತೆ ಅಪ್ಪು ವಾಯ್ಸ್ ಬೇಕಿತ್ತು ಅಥವಾ ಮಿಮಿಕ್ರಿ ಆರ್ಟಿಸ್ಟ್ ಹತ್ರ ಮಾಡಿಸ್ಬೋದಿತ್ತು ಸರ್. ನಮಗೂ ಬೇಕಿತ್ತು. ಆ ವಾಯ್ಸ್ ಯಾವಾಗ ಬರಲ್ಲೋ ಅವಾಗಲೇ ಕಣ್ಣ ನೀರು ಬಂದ್ಬಿಡುತ್ತದು ಆಟೋಮೆಟಿಕ್ ಆಗಿ. ಮಿಮಿಕ್ರಿ ಆರ್ಟಿಸ್ಟ್ ಯಾಕೆ ತಗೊಂಡಿಲ್ಲ ಪರ್ಸನಲ್ ಸರ್? ಅವರು ಕಷ್ಟಪಟ್ಟಿದ್ದಾರೆ ಸರ್, ಡೈರೆಕ್ಟರ್ ಕಷ್ಟಪಟ್ಟು ಬೇರೆ ಕಡೆಯಿಂದ ಚೆನ್ನೈಯಿಂದ ಏನೋ ಇದು ವಾಯ್ಸ್ ಓವರ್ ಥರ ಏನೋ ಮಾಡಿಸೋದು, ಅದನ್ನು ಮಾಡ್ಸೋಕ್ಕೆಲ್ಲ ಟ್ರೈ ಮಾಡಿದ್ದಾರೆ, ಅದಾಗಿಲ್ಲ, ಅದು ಬಂದಿಲ್ಲ, ಆಗಿಲ್ಲ. ಅದಾಗಲ್ಲ ಅಂತ ಗೊತ್ತಾಗಾದ್ಮೇಲೆ ಶಿವಣ್ಣ ಅವ್ರ ಜೊತೆ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಫಿಲಮ್ ಮಾತ್ರ ಅದ್ಭುತವಾಗಿದೆ, ಎಲ್ಲರೂ ಬಂದು ನೋಡಬೇಕು. ಫ್ರೆಂಡ್ಸು, ಲವರ್ಸು, ಆರ್ಮಿ ಅವರು, ಇನ್ನೇನು ಫ್ಯಾಮಿಲಿ ನೋಡೋಂತೇ ನಮ್ಮ ಬಾಸ್ ಮಾಡೋದು ಎಲ್ಲ ಈ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಿಲಮ್ ತುಂಬ ಚೆನ್ನಾಗಿದೆ, ಮನ್ಸಲ್ಲಿ ಏನು ಇಟ್ಕೊಂಡಲೇ ಬರಬೇಕು ಸರ್, ಮನ್ಸಲ್ಲಿ ಏನು ಇಟ್ಕೊಂಡಲೇ ಬರಬೇಕು. ಪುನೀತ್ ಫ್ಯಾನ್ ಆಗಿ ಇಲ್ಲ ಇನ್ನೇನು ಎಲ್ಲರೂ ಪ್ರತಿ ಮನೆಯಲ್ಲೂ ಒಬ್ಬರೊಬ್ರು ಪುನೀತ್ ಅಭಿಮಾನಿಗಳು ಅಂತ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ. ಹೌದು, ಜೊತೆಗೆ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು ಸರ್. ಫ್ಯಾನ್ಸ್ ಏನ್ ಗೊತ್ತಾ ಸರ್, ಈಗ ನಾನು ಫ್ಯಾನ್ ಏನೇ ಫ್ಯಾನ್ ಆಗಿ ನಾನು ಈ ಫಿಲಮ್ ಚೆನ್ನಾಗಿದೆ ಅಂತಾನೆ ಹೇಳೋದು ಏನ್ ಸರ್. ಓಕೆ, ಆದ್ರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಇದರಲ್ಲಿ ಹೀರೋಗಿದ್ದಾರೆ ಅನ್ನೋದಕ್ಕೋಸ್ಕರ ಈ ಫಿಲಮ್ ಇಟ್ಟು ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಅವನು ಇದ್ ಮಾಡ್ತಾರೆ, ಸುಮ್ಮನೆ ಆತರ ಹೇಳ್ತಾರೆ. ಆತರ ಎಲ್ಲ ಇಲ್ಲ ಸರ್, ಅದೇನಿದ್ಯೋ ಅದನ್ನೇ ಹೇಳ್ತಿರೋದು. ಇದರಲ್ಲಿ ಅಪ್ಪು ವಾಯ್ಸ್ ಎಷ್ಟು ಪರ್ಸೆಂಟ್ ಇದೆ, ಇನ್ ಎಷ್ಟು ಪರ್ಸೆಂಟ್ ಶಿವರಾಜ್ ಕುಮಾರ್ ವಾಯ್ಸ್ ತಗೊಂಡ್ಯಾರೆ? ಪ್ರತಿಯೊಂದು ಶಿವಣ್ಣನ ವಾಯ್ಸ್ ಫಸ್ಟಿಂದಲೂ ಶಿವಣ್ಣ ವಾಯ್ಸ್ ಇರೋದು ಬಂದು ನೋಡಿ ಸರ್, ಗೊತ್ತಾಗುತ್ತೆ. ನೀವು ಅಷ್ಟೇ ಬೇರೆ ಅಪ್ಪು ಫ್ಯಾನ್ಸ್ ಅಷ್ಟೇ ಬಂದು ಫಿಲಮ್ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ. ಅಲ್ಲ ಏನ್ ಹೇಳಿ ಬಿಡ್ಲಿ, ಜನ ಬಂದು ನೋಡೇ ನೋಡ್ತಾರೆ ನೋಡ್ತಾರೆ ಸರ್, ನೋಡ್ಬೇಕು ಸರ್. ಪ್ಯಾನ್ ಇಂಡಿಯಾ ಸಿನಿಮಾ ಸರ್, ಹೌದು ಮಾಡಿರೋದು, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ಓಡ್ಲಿ, ಅವ್ರಿಗೂ ಒಳ್ಳೇದಾಗ್ಬೇಕು, ಡೈರೆಕ್ಟರ್ಗೂ ಒಳ್ಳೇದಾಗ್ಬೇಕು. ಸೊ ಯಾಕಂದ್ರೆ ಇಷ್ಟೊಂದು ಸ್ಟ್ರಗಲ್ ಮಾಡಿದಾರೆ ಈ ಮೊಮೆಂಟ್ ಅಲ್ಲಿ ಈ ರಿಲೀಸ್ ಮಾಡೋದಕ್ಕೋಸ್ಕರ, ಮತ್ತೆ ಅವ್ರು ಶಿರಾಜ್ ಕುಮಾರ್ ಹತ್ರ ಡಬ್ ಮಾಡಿಸೋಕ್ಕೋಸ್ಕರ, ಅಪ್ಪ ಅವ್ರು ಎಷ್ಟು ಮನಸ್ಸಲ್ಲಿಟ್ಕೊಂಡು ಈ ಫಿಲಮ್ಗೋಸ್ಕರ ಡಬ್ ಮಾಡಿದಾರೆ ವಾಯ್ಸ್ ಓವರ್ ಕೊಟ್ಟರೋದು ಅಷ್ಟೀ ದಿನ ಸರ್, ತೀರೋಗಿರೋರ್ಗೆ ಅಷ್ಟು ಇದ್ರಲ್ಲಿ ಮಾಡೋದು ಈಸಿ ಅಲ್ಲ. ಅಷ್ಟು ಸ್ಟ್ರಗಲ್ ಮಾಡ್ಕೊಂಡು ಪಾಪ ಮಾತಾಡಿದ್ದಾರೆ, ಅಷ್ಟು ಡೆಡಿಕೇಟೆಡ್ ಆಗಿ ಮಾಡ್ಕೊಡ್ತೀವಿ ಅಂತ ಪಾಪ ಅವ್ರಿಗೂ ಸಪೋರ್ಟಿವ್ ಆಗಿದ್ದಾರೆ ಶಿವರಾಜ್ ಕುಮಾರ್ ಅವರು. ಎಲ್ಲಾರ್ಗು ಆಯ್ತು ಸರ್, ನಿಮ್ಮ ಟಿ ಶರ್ಟ್ ಮೇಲೆ ಅಪ್ಪು ಇದನ್ನ ನೋಡ್ತಾ ಇದೀನಿ, ಇದು ನೀವು ಮಾಡಿಸಿದ್ದ ಅಥವಾ ಏನು? ಇಲ್ಲ ಸರ್, ತರಿಸಿದ. ಓಕೆ, ಎಲ್ಲಿಂದ ತರಿಸಿದ್ರಿ ಸರ್? ಶೆಟ್ಟಿ ಅವರದು ಬೆಂಕಿ ಸ್ಟೋರ್ ಅಂತ ಒಂದು ಆ್ಯಪ್ ಇದೆ. ಓಕೆ, ಅದರಲ್ಲೇ ಆ ಆ್ಯಪ್ ಅಲ್ಲೇ ತರಿಸ್ಕೊಂಡಿರೋದು. ಥ್ಯಾಂಕ್ ಯು. ಓಡಿಸ್ತೀರಾ? 500 ಡೇಸ್ ಓಡಿಸ್ತೀರಾ ಅಂದೆ. 100% ಮೂವಿ.